ರಾಜ್ಯದಲ್ಲಿ ಒಂದ ಕಡೆ ಅನಧಿಕೃತ ಲೋಡ್ ಶೆಡ್ಡಿಂಗ್ ಮುಂದುವರಿತಾನೆ ಇದೆ ಚನ್ನಪಟ್ಟಣ ಬೊಂಬೆ ಉದ್ಯಮಕ್ಕೂ ಕೂಡ ವಿದ್ಯುತ್ ಶಾಕ್ ನೀಡಿದೆ ಹಾಗಾದ್ರೆ ಇದೇ ವಿಚಾರವಾಗಿ ಕುರಿತು ನಮ್ಮ ಪ್ರತಿನಿಧಿ ಪ್ರವೀಣ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ಬನ್ನಿ ನೋಡೋಣ ಸರ್ಕಾರ ಒಂದ ಕಡೆ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಈಗ ಲೋಡ್ ಶೆಡ್ಡಿಂಗ್ ಅನ್ನು ಮಾಡ್ತಾ ಇರಂತದ್ದು ಅದು ಸಾಕಷ್ಟು ಉದ್ಯಮಗಳಿಗೆ ಒಡತಾಗಿರಂತದ್ದು ಚನ್ನಪಟ್ಟಣದ ವಿಶ್ವವಿಖ್ಯಾತ ಬೊಂಬೆ ಉದ್ಯಮಕ್ಕೂ ಕೂಡ ಲೋಡ್ ಶೆಡ್ಡಿಂಗ್ ನ ಬಿಸಿ ತಟ್ಟಿರಂತದ್ದು ಸದ್ಯ ನಾವಿದೀಗ ಚನ್ನಪಟ್ಟಣದಲ್ಲ ಬೊಂಬೆ ಉದ್ಯಮ ಏನಿದೆ ಆ ಬೊಂಬೆ ಉದ್ಯಮ ಮಾಡುವಂತ फैक्ट्री नहीं कूड़ा दृश्य नोड़बू अरे प्रतिनिध्य अरे एंट्री हतवर इले उद्यम नड़ीते हैं लोड शेडिंग पदे पदे करेंट होगोद्रे साकु तौरे आगे इली उत्पादन आगुंत बोमे अरे बोमे विश्वविख्यात अरे बेरे बेरे देश वरदा देश एक्सपोर्ट आग लोड शेडिंग आगता निरंतर गंटे एर गंटे करेंट तगोद्रे नमें साकु तौंद आगता है प्रतिनिध्य एडवर मुरवर तगीतर आज नमें आ सदर्भली यदे रीतिया केस नमेंगे साकु तौंद आगे अंत या बोमे उद्यम ही दसरा बरत है दसरा साकु बेड़के बोमे बेड़के तक कूड़ा समस्या आगे अंतद सद्य नम जो बोमे अरे तैयार कूड़ा प्रयत्न सर एस वर्ष केस ना इपत् वर्ष ट्वेंटी इयर्स सर मदलूल अरे करेंट लोड शेडिंग आगता है यहाँ समस्या आगे सर मदद इश् प्रॉब्लम ಈಗ ಮತ್ತೆ ಕರೆಂಟ್ ಫ್ರೀ ಅಂತ ಮಾಡಿದ್ರಲ್ಲ ಅವಾಗಿಂದ ಜಾಸ್ತಿ ಆಗ್ತಾ ಇದೆ ಪ್ರಾಬ್ಲಮ್ ಡೈಲಿ ನಮಗೆ ಒಂದು 3 ಅವರ್ 4 ಅವರ್ ಕಟ್ ಆಗ್ತಾ ಇದೆ ಇದರಿಂದ ನಾವು ದಿನಗೂಲಿ ಮಾಡೋರು ಟೈಸರೇ ನಮ್ಮಕೊಂಡು ಕೆಲಸ ಮಾಡೋರು ಒಂದು 500 ಜನ ಕೆಲಸಗಾರ ಇದ್ದಾರೆ ಟೌನ್ ಅಲ್ಲಿ ಮತ್ತೆ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಒಟ್ಟು ಟೋಟಲ್ ಆಗಿ ಒಂದು 5000 ಗಂಟ ಏನೋ ಇದ್ದಾರೆ ಇದೇ ಕೆಲಸ ನಮ್ಮಕೊಂಡು ಇರೋದ್ರಿಂದ ಕೆಲವರಿಗೆ ತೊಂದರೆ ಆಗ್ತಾ ಇದೆ ಸರ್ ಇದು ಕರೆಂಟ್ ಇಲ್ಲದೇ ಇರೋ ಸಮಯದಲ್ಲಿ ಅಂದ್ರೆ ಏನು ಕೆಲಸ ಆಗಲ್ವಾ ಅಂತ ಏನಿಲ್ಲ ಸರ್ ನಾವು ಇದನ್ನೇ ನಮ್ಮಕೊಂಡು ಜೀವನ ಮಾಡ್ತಾ ಇರೋದು ಅದರಿಂದ ಇದು ನಾವು ಈಗ ಸೀಸನ್ ಟೈಮ್ ದಸರಾ ಟೈಮ್ ಇದೆ ಮತ್ತೆ ಕ್ರಿಸ್ಮಸ್ ಟೈಮ್ ಇದೆ ನಾವು ಹೊರಗಡೆ ಆರ್ಡರ್ಗಳು ತಗೊಂಡಿರ್ತೀವಿ ಅವೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕು ನಮಗೆ ಟೈಮಿಂಗ್ ಸಜೆಸ್ಟ್ ಕೊಡಕ ಅವರ ಟೈಮಿಂಗ್ ಸೇ ಅಡ್ಜಸ್ಟ್ ಆಗ್ತಾ ಇಲ್ಲ ನಮಗೆ ಪವರ್ ಪ್ರಾಬ್ಲಮ್ ಇದೆ ಇನ್ನೊಬ್ಬರು ಇದ್ದಾರೆ ಮಾಲೀಕರು ಇದ್ದಾರೆ ಅವರು ಮಾತಾಡ್ಸುವಂತ ಕೆಲಸ ಮಾಡ್ತೀನಿ ಸರ್ ಎಷ್ಟು ವರ್ಷದಿಂದ ಈ ಉದ್ಯಮ ನಡೆಸ್ತಾ ಇದ್ದೀರಾ ಮೊದಲೆಲ್ಲ ಕರೆಂಟ್ ಯಾವ ರೀತಿ ಇರ್ತಿತ್ತು ಈ ಕರೆಂಟ್ ತಗಿತಾ ಇದ್ದಾರೆ ಹೇಗೆ ಸರ್ ಮೊದಲೂ ಅಷ್ಟೇನೆ ಮೊದಲು ಕರೆಂಟ್ ಏನು ಇಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ ಈಗಂತೂ ಚಿಕ್ಕಪಡೆ ಪ್ರಾಬ್ಲಮ್ ಇದೆ ಜೊತೆಗೆ ರೇಟು ಜಾಸ್ತಿ ಮಾಡಿದ್ದಾರೆ ಅದು ಎರಡನ್ನು ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಇದೆ ಸರ್ ಈಗ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಏನು ಕೆಲಸ ಮಾಡಕ ಆಗಲ್ಲ ಸರ್ ಸುಮ್ಮನೆ ಕೂತ್ಕೊಂಡಿರಬೇಕಾಗುತ್ತೆ ಅಷ್ಟೇ ದಸರಾಗೆ ಒಂದ ಕಡೆ ಸೀಸನ್ ಒಂದಷ್ಟು ಡಿಮ್ಯಾಂಡ್ಗಳು ಈ ಸಂದರ್ಭದಲ್ಲಿ ಸರ್ಕಾರ ಒಂದ ಕಡೆ ಫ್ರೀ ಅಂತ ಹೇಳಿ ಈ ರೀತಿ ಲೋಡ್ ಶೆಡ್ಡಿಂಗ್ ಮಾಡಿ 3 ಗಂಟೆ 4 ಗಂಟೆ ತಗಿಯಂತದ್ದು ಯಾವ ರೀತಿ ಸರ್ ಏನು ಏನು ಪ್ರಯತ್ನ ಇಲ್ಲ ಸರ್ ಅವರು ಫ್ರೀ ಅಂತ ಮಾಡಿದರೆ ಅಷ್ಟೇನೆ ಅವರು ಫ್ರೀ ಕೊಡ್ತಾ ಇದ್ದರೋ ಮಾಡ್ತಾ ಇದ್ದರೋ ಅದು ನಮಗೆ ಬೇಕಾಗಿಲ್ಲ ಕನಿಷ್ಠ ಪಕ್ಷ ನಮ್ಮ ಕರೆಂಟ್ ಚೆನ್ನಾಗಿ ಕೊಟ್ರೆ ಸಾಕು ಅವರು ಕರೆಂಟ್ ಕೊಡೋ ಜೊತೆಗೆ ಕರೆಂಟ್ ಬಿಲ್ಲನ್ನು ಕಡಿಮೆ ಮಾಡಿದ್ರೆ ಸ್ವಲ್ಪ ಲಾಸ್ಟ್ ಟೈಮ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಾವು ಮೇಂಟೇನ್ ಮಾಡ್ಕೊಂಡು ಹೋಗಬಹುದು ಅಂದ್ರೆ ಇದಿಷ್ಟು ಇವರೇಳ ಮಾತು ಅಂದ್ರೆ ಹಿಂದೆ ಸಾಕಷ್ಟು ಸಮಸ್ಯೆ ಇರಲಿಲ್ಲ ಆದ್ರೆ ಈ ಬಾರಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಸರ್ಕಾರ ಫ್ರೀ ಅಂತ ಹೇಳಿ ಈ ರೀತಿ ಲೋಡ್ ಶೆಡ್ಡಿಂಗ್ ಮಾಡೋದ್ರ ಮುಖಾಂತರ ಅಂದ್ರೆ ಜನಸಾಮಾನ್ಯರ ಮೇಲೆ ಬರೆ ಎಳಿತಾ ಇದೆ ನಮಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿ ಅಂದ್ರೆ ಬೊಂಬೆ ಉದ್ಯಮ ಮಾಡುವಂತವರು ಹೇಳುವಂತದ್ದು ರಾಮನಗರದಿಂದ ಪ್ರವೀಣ್ ಎಂ ಎಚ್ ಪವರ್ ಟಿವಿ